ಕೇಳ್ತಾ ಒನಿಡಿಯ ಕನ್ನಡ ಯೂಟ್ಯೂಬ್ ಚಾನೆಲ್, ನಾನು ರಶ್ಮಿ. ಕರ್ನಾಟಕ ಕರಾವಳಿಯಲ್ಲಿ ಎಡೆಬಿಡದೆ ಸುರಿತಾದೆ ಭಾರಿ ಮಳೆ. ಹೌದು, ಸಾಮಾನ್ಯವಾಗಿ ಕರ್ನಾಟಕ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮಳೆ ಸುರಿದ್ರೂ ಈ ಬಾರಿಯ ಮುಂಗಾರಿನಲ್ಲಿ ಮಾತ್ರ ಅಷ್ಟಾಗಿ ಮಳೆ ಸುರಿದಿರಲಿಲ್ಲ. ಆದ್ರೆ ಕಳೆದೆರಡು ದಿನಗಳಿಂದ ಮಂಗಳೂರು, ಕಾರವಾರ, ಚಿಕ್ಕಮಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಹೆಚ್ಚಿನ ಮಳೆ ಬೀಳ್ತಾ ಇದೆ. ಕಳೆದ 24 ಗಂಟೆಗಳಿಂದ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಅತಿ ಹೆಚ್ಚು ಅಂದ್ರೆ 19.9 ಸೆಂಟಿಮೀಟರ್ ಮಳೆಯಾಗಿದೆ. ಸೋಮವಾರ ಮತ್ತು ಮಂಗಳವಾರ ಮಂಗಳೂರಿನಲ್ಲಿ 4.7 ಸೆಂಟಿಮೀಟರ್ ಮಳೆ ಬಿದ್ದಿದ್ರೆ ಕಾರವಾರದಲ್ಲಿ 3.6 ಸೆಂಟಿಮೀಟರ್ ಮಳೆ ಸುರಿದಿದೆ. ಮಡಿಕೇರಿಯಲ್ಲಿ 2.7 ಸೆಂಟಿಮೀಟರ್ ಹಾಗೂ ಹೊನ್ನಾವರದಲ್ಲಿ 7 ಮಿಲಿಮೀಟರ್ ಮಳೆಯಾಗಿದೆ. ಸಮೀಪದ ಕೇರಳ ಕರಾವಳಿಯಲ್ಲೂ ಭರ್ಜರಿ ಮಳೆಯಾಗ್ತಾ ಇದೆ. ಕಣ್ಣೂರಿನಲ್ಲಿ 3.6 ಸೆಂಟಿಮೀಟರ್, ಕರಿಪೂರ್ನಲ್ಲಿ 3.6 ಸೆಂಟಿಮೀಟರ್, ಕೊಚ್ಚಿಯಲ್ಲಿ 3.2 ಸೆಂಟಿಮೀಟರ್, ಹಾಗೆ ಕೋಜಿಕೋಡ್ನಲ್ಲಿ 2.3 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ಮುಂದಿನ ಕೆಲವು ದಿನಗಳಲ್ಲಿ ಕರಾವಳಿ, ಕರ್ನಾಟಕ ಮತ್ತು ಕೇರಳ ಕರಾವಳಿಯಲ್ಲಿ ಹೆಚ್ಚಿನ ಭಾಗಗಳಲ್ಲಿ ಸಾಧಾರಣದಿಂದ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಮುನ್ಸೂಚನೆ ನೀಡುವ ಸ್ಕೈಮ್ಯಾಟ್ ವೆದರ್ ವರದಿ ನೀಡಿದೆ. ಹಾಗೆ ನಮ್ ಬೆಂಗಳೂರಿನಲ್ಲೂ ಮಳೆ ಆಗ್ಬಿಟ್ರೆ ಎಷ್ಟ್ ಚೆನ್ನಾಗಿರತ್ತಲ್ವಾ? ಬೆಂಗಳೂರಿನಲ್ಲಿ ಮಳೆ ಸರಿಯಾಗಿ ಆಗ್ತಾನೆ ಇಲ್ಲ. ಕರಾವಳಿಯಲ್ಲಿ ಬೀಳ್ತಾ ಇರೋ ಮಳೆ ಬೆಂಗಳೂರಿಗೂ ಬಂದ್ರೆ ಸೂಪರ್ ಆಗಿರತ್ತೆ. ನೀವೇನಂತೀರಾ? ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ನಿಮ್ಮ ಕಮೆಂಟ್ಸ್ ಏನೇ ಇದ್ರು ನಮ್ಗೆ ತಿಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.